ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ನಾಮಪತ್ರ. ಶಿವಮೊಗ್ಗದಲ್ಲಿ ಬೃಹತ್ ಮೆರವಣಿಗೆ. ಬಿವೈ ಆರ್ಗೆ ಮಾಜಿ ಸಿಎಂ ಯಡಿಯೂರಪ್ಪ, ಕುಮಾರಸ್ವಾಮಿ, ಬೊಮ್ಮಾಯಿ ಸಾತ್. ಶಿವಮೊಗ್ಗಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಮಾಜಿ ಸಿಎಂಗಳು. ಬಿಎಸ್ವೈ ಎಚ್ಡಿಕೆ ಬಂದ ಕಾಪ್ಟರ್ನ ತಲಾಶ್ ಮಾಡಿದ ಅಧಿಕಾರಿಗಳು. ಬ್ಯಾಗ್ ಹಾಗೂ ಇತರೆ ವಸ್ತುಗಳ ಪರಿಶೀಲನೆ. ಗೋವಿಂದರಾಜನಗರ, ವಿಜಯನಗರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರೋಡ್ ಶೋ. ಸೌಮ್ಯಾರೆಡ್ಡಿಗೆ ಶಾಸಕ ಕೃಷ್ಣಪ್ಪ, ಪ್ರಿಯಾಕೃಷ್ಣ ಸಾತ್. ಬೈಕ್ ರ್ಯಾಲಿ ಮೂಲಕ ಕಾರ್ಯಕರ್ತರ ಕ್ಯಾಂಪೇನ್. ನಾವು ನಿಲ್ಲಿಸ್ತೀವಿ ಅಂತ ಬಿಜೆಪಿ ಅವರೇನು ಕಣಿ ಹೇಳ್ತಾರಾ? ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಬಡವರ ಕಾರ್ಯಕ್ರಮ ನಿರಂತರ ಎಂದ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಪ್ರೋ ಸರ್ಕಾರ, ಸುಳ್ಳು ಹೇಳುವ ಪಾರ್ಟಿ. ರಾಹುಲ್ ಗಾಂಧಿ ಅತ್ಯಂತ ಬೇಜವಾಬ್ದಾರಿ ಮನುಷ್ಯ, ಯಾರೋ ಬರೆದುಕೊಟ್ಟಿದ್ದನ್ನ ಓದ್ತಾರೆ. ಹುಬ್ಬಳ್ಳಿಯಲ್ಲಿ ಹರಿಹಾಯ್ದ ಪ್ರಹ್ಲಾದ್ ಜೋಶಿ. ಮಂಡ್ಯದಲ್ಲಿ ಮಾಜಿ ಸಿಎಂಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಕಾಂಗ್ರೆಸ್ ಅಭ್ಯರ್ಥಿ ಪರ ಚಾಲೆಂಜಿಂಗ್ ಸ್ಟಾರ್ ಪ್ರಚಾರದ ಅಖಾಡಕ್ಕೆ. ಮಳವಳ್ಳಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಟಾರ್ ಚಂದ್ರು ಪರ ದರ್ಶನ್ ಭರ್ಜರಿ ಮತಭೇದ. ಬಿಜೆಪಿ ಸೇರಿದ ಮೇಲೆ ಮಂಡ್ಯದಿಂದ ದೂರ ದೂರ. ಕುಮಾರಸ್ವಾಮಿ ಪರ ಈವರೆಗೂ ಪ್ರಚಾರಕ್ಕೆ ಬಂದಿಲ್ಲ ಸುಮಲತಾ. ಇತ್ತ ದರ್ಶನ್ ಕೂಡ ಕಾಂಗ್ರೆಸ್ ಪರ ಕ್ಯಾಂಪೇನ್. ನಾಯಕಿಯ ನಡೆಯಿಂದ ಗೊಂದಲದಲ್ಲಿ ಬೆಂಬಲಿಗರು. ಮೈಸೂರು ಭೇಟಿ ವೇಳೆ ರಾಜ್ಯ ನಾಯಕರಿಗೆ ಪ್ರಧಾನಿಯ ಮಂತ್ರೋಪದೇಶ. ಬಿಜೆಪಿ ನಾಯಕರ ಗೆಲುವಿಗೆ ಸೂತ್ರ ಕೊಟ್ಟ ಮೋದಿ. ನಮೋ ಹೇಳಿರುವ ಆ 8 ಸೂತ್ರಗಳೇ ಜಯದ ಹಾದಿಯ ಬುನಾದಿ. ಮಂಡ್ಯ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿರೋ ಗ್ಯಾರಂಟಿ ಯೋಜನೆಗಳು ಅಂಕಿಅಂಶಗಳನ್ನು ಕಂಡು ರಾಹುಲ್ ಗಾಂಧಿ ಫುಲ್ ಖುಷ್. ಅಭ್ಯರ್ಥಿ ಗೆಲುವಿನ ವಿಶ್ವಾಸದಲ್ಲಿ ಎಐಸಿಸಿ ಮಾಜಿ ಅಧ್ಯಕ್ಷ. ಮಂಡ್ಯದಲ್ಲಿ ದಳಪತಿಗಳನ್ನು ನೇರವಾಗಿ ಟಾರ್ಗೆಟ್ ಮಾಡದ ಕೈಪಡೆ. ದಳಪತಿಗಳ ವಿರುದ್ಧ ಬಹಿರಂಗವಾಗಿ ಅಟ್ಯಾಕ್ ಮಾಡದ ರಾಹುಲ್ ಗಾಂಧಿ. ಒಕ್ಕಲಿಗ ಮತಗಳು ಚದುರಬಾರದು ಅನ್ನೋದೇ ಲೆಕ್ಕಾಚಾರ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು. ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸಿದರೆ ಮುಂದೆ ಪಕ್ಷದಲ್ಲಿ ಒಳ್ಳೆ ಭವಿಷ್ಯ. ಭರವಸೆಯ ಜೊತೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಶಾಸಕರಿಗೆ ಟಾಸ್ಕ್ ಕೊಟ್ಟ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ಇಂದು ನಾಮಪತ್ರ ಸಲ್ಲಿಸಲಿರೋ ರಾಯಚೂರು ಬಿಜೆಪಿ ಅಭ್ಯರ್ಥಿಗೆ ಟೆನ್ಷನ್. ನಾಳೆ ನಕಲಿ ಜಾತಿ ಪ್ರಮಾಣ ಪತ್ರದ ಕುರಿತು ಕೋರ್ಟ್ ತೀರ್ಪು. ಕ್ಷಣಕ್ಷಣಕ್ಕೂ ರಾಜ ಅಮರೇಶ್ವರ್ ನಾಯಕ್ಗೆ ಹೆಚ್ಚಿದ ಢವಢವ. ನಾಳೆ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ. 102 ಕ್ಷೇತ್ರಗಳಲ್ಲಿ ನಡೆಯಲಿರುವ ವೋಟಿಂಗ್. ತಮಿಳುನಾಡು, ರಾಜಸ್ಥಾನ, ಉತ್ತರ ಪ್ರದೇಶ ಸೇರಿ 21 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಸಿದ್ಧತೆ. ಮೊದಲ ಹಂತದ ಮತದಾನ ನಡೆಯುವ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಪತ್ರ. ಜನರ ಸೇವೆ ಮಾಡಲು ನಿಮಗಿದು ಸದಾವಕಾಶ. ನಿಮ್ಮನ್ನ ಆದಷ್ಟು ಬೇಗ ಸಂಸದರಾಗಿ ನೋಡೋ ಸಮಯ ಬಂದಿದೆ ಅಂತ ಮೋದಿ ಶುಭಾಶಯ. ಸ್ವಕ್ಷೇತ್ರದಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೃಹತ್ ರೋಡ್ ಶೋ. ಗುಜರಾತ್ನ ಗಾಂಧಿನಗರ ಅಹಮದಾಬಾದ್ನಲ್ಲಿ ಮತಯಾಚನೆ. ತಮ್ಮನ್ನ ಮತ್ತೊಮ್ಮೆ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ. ನಾಳೆ ಅರುಣಾಚಲ ಪ್ರದೇಶದಲ್ಲಿ ಮೊದಲ ಹಂತದ ಮತದಾನ. ಮತಗಟ್ಟೆ ತಲುಪೋಕೆ ಬೆಟ್ಟ ಗುಡ್ಡಗಳನ್ನ ಹತ್ತುತ್ತಾ ಚುನಾವಣಾ ಸಿಬ್ಬಂದಿ ಹರಸಾಹಸ. ಅಧಿಕಾರಿಗಳು ಪರದಾಡೋ ವಿಡಿಯೋ ವೈರಲ್. ಪಕ್ಷ ತೊರೀತಾ ಇದ್ದಂತೆ ಮನೆ ಬಳಿ ಇದ್ದ ಬಾವುಟ, ಬ್ಯಾನರ್, ಬಂಟಿಂಗ್ಸ್ ತೆರವು. ಎಲ್ಲವನ್ನ ತೆಗೆದು ಬಿಜೆಪಿ ಆಫೀಸ್ಗೆ ಕಳುಹಿಸಿದ ಕರಡಿ ಸಂಗಣ್ಣ. ಇವತ್ತಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರ ಆರಂಭಿಸುತ್ತಾರೆ ಪ್ರಚಾರ. ಹಿಂದೆ ಆದರ್ಶ ಪುರುಷ ರಾಮನ ಮೆರವಣಿಗೆ, ಮುಂದೆ ಕಿಂಗ್ ಪಿನ್ ಜೊತೆ ಫೋಟೋ. ರಾಮನ ಹೆಸರಲ್ಲಿ ಏನೂ ಮಾಡಿದ್ರೂ ನಡೆಯುತ್ತೆ ಅಂದುಕೊಂಡಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ.
ಇಂದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರ. ಪ್ರಜಾಧ್ವನಿ ಯಾತ್ರೆ ಮೂಲಕ ಮತಯಾಚನೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಯಲಹಂಕದಲ್ಲಿ ರೋಡ್ ಶೋ. ಮಾಜಿ ಪ್ರಧಾನಿ ದೇವೇಗೌಡ ಪ್ರವಾಸದ ಬಳಿಕ ಎಚ್ಚೆತ್ತ ಕಾಂಗ್ರೆಸ್. ತುಮಕೂರಲ್ಲಿ ಕುಂಚಿಟಿಗ ಒಕ್ಕಲಿಗರ ಮತಗಳಿಗೆ ಗಾಳ. ಬಿಜೆಪಿಯತ್ತ ಹೋಗೋದನ್ನ ತಡೆಯಲು ಒಳ ಪಂಗಡಗಳ ಸಭೆ ನಡೆಸಿ ಕಸರತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿದ್ದ ಕೇಸ್. ವಿದ್ಯಾರಣ್ಯಪುರ ಠಾಣೆ ಎದುರು ಬಿಜೆಪಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಪ್ರತಿಭಟನೆ. ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.